ನೋಬೆಲ್ ಪ್ರಶಸ್ತಿ ಅದು ವಿಶ್ವದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಈ ಪ್ರಶಸ್ತಿಯ ಬೇರೆ ಬೇರೆ ವಿಭಾಗಗಳಲ್ಲಿ ವಿಶ್ವದ ಅತ್ಯಂತ ಶ್ರೇಷ್ಠರನ್ನು ಗುರುತಿಸಿ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಇಂತಹ ನೋಬೆಲ್ ಪ್ರಶಸ್ತಿಯನ್ನು ಕೂಡ ತಮ್ಮ ಲಾಭಕ್ಕೆ ಬಳಸ್ಕೊಳ್ಳುವಂತಹ ತರ್ಡ್ ಕ್ಲಾಸ್ ಜನ ಇಲ್ಲಿ ಇದ್ದಾರೆ ತಮ್ಮ ರಾಜಕೀಯ ಲಾಭಕ್ಕೆ ತಮ್ಮ ಸಿದ್ಧಾಂತದ ಜಯ ಅಂತ ಬಿಂಬಿಸೋಕೆ ಅವರು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅಂತಹ ಇಬ್ಬರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ತೀನಿ ಆಲ್ಟ್ ನ್ಯೂಸ್ ಅನ್ನುವಂತಹ ಸುಳ್ಳು ಹರಡುವ ಡಿಜಿಟಲ್ ಪೋರ್ಟಲ್ ಒಂದರ ಫೌಂಡರ್ಸ್ ಆಗಿರುವಂತಹ ಇವರಿಬ್ಬರು ನೋಬೆಲ್ ಪ್ರಶಸ್ತಿ ರೇಸಲ್ಲಿದ್ದಾರೆ ಅಂತ ಎಲ್ಲ ಕಡೆ ಸುದ್ದಿ ಆಗಿದ್ರು ಫ್ಯಾಕ್ಟ್ ಚೆಕ್ ಮಾಡುವ ಅವರದ್ದೇ ಫ್ಯಾಕ್ಟ್ ಚೆಕ್ ಮಾಡ್ತೀನಿ ಇವತ್ತಿನ ಸ್ಪಾಟ್ಲೈಟ್ನಲ್ಲಿ ನಾನು ಮುಮ್ತಾಜ್ ಮೊಹಮ್ಮದ್ ಜುಬೇರ್ ಮತ್ತು ಪ್ರತೀಕ್ ಸಿನ್ಹಾ ಆಲ್ಟ್ ನ್ಯೂಸ್ ಅನ್ನುವಂತಹ ಸುಳ್ಳು ಸುದ್ದಿ ಹರಡುವ ಫ್ಯಾಕ್ಟ್ ಚೆಕ್ ಮಾಡ್ತೀವಿ ಅಂತ ಫೇಕ್ ಚೆಕ್ ಮಾಡುವಂತಹ ಆನ್ಲೈನ್ ಪೋರ್ಟಲ್ನ ಸಂಸ್ಥಾಪಕರು ಇವರಿಬ್ರು ದೇಶದಲ್ಲಿ ನಡೀತಾ ಇರುವಂತಹ ಹಿಂದೂ ಮುಸ್ಲಿಂ ವಿರುದ್ಧದ ಗಲಭೆ ದ್ವೇಷ ವರ್ತನೆಗಳಲ್ಲಿ ಇವರಿಬ್ಬರ ಪಾತ್ರ ತುಂಬ ದೊಡ್ಡದು ಅದರಲ್ಲೂ ಮೊಹಮ್ಮದ್ ಜುಬೇರ್ ಅಂತೂ ಹನಿಮೂನ್ ಹೋಟೆಲನ್ನು ಹನುಮಾನ್ ಹೋಟೆಲ್ ಅಂತ ತಿರುಚಿ ಫೋಟೋ ಹಾಕಿ ಪೊಲೀಸರು ಅವನನ್ನು ಒಳಗೆ ಸಹ ಹಾಕಿದರು ಇಂತಹ ಜುಬೇರ್ ಮತ್ತು ಪ್ರತಿಕ್ಸಿನ ನೋಬೆಲ್ ಪ್ರಶಸ್ತಿ ರೇಸಲ್ಲಿದ್ದಾರೆ ಅಂತ ಇತ್ತೀಚೆಗೆ ಎಲ್ಲ ಕಡೆ ಸುದ್ದಿ ಆಗಿತ್ತು ಈಗ ಗೊತ್ತಾಗ್ತಾ ಇರುವಂತಹ ಸತ್ಯ ಏನು ಅಂತ ಅದೊಂದು ಶುದ್ಧ ಸುಳ್ಳು ಇದು ಅವರಿಗೆ ಅವರೇ ಮಾಡಿಕೊಂಡಂತಹ ಮಾರ್ಕೆಟಿಂಗ್ ಕೇಂದ್ರ ಸರ್ಕಾರಕ್ಕೆ ಇರುಸು ಮುರುಸು ಮಾಡಬೇಕು ಅಂತ ಮಾಡಿದಂತಹ ಇಂಟರ್ನ್ಯಾಷನಲ್ ಪ್ಲ್ಯಾನ್ ಎಸ್ ಕೂಡ ಯಾವ ನೋಬೆಲ್ ಪ್ರಶಸ್ತಿಯ ರೇಸಲ್ಲೂ ಕೂಡ ಇರಲಿಲ್ಲ ದ್ಯಾಟ್ಸ್ ಫೇಕ್ ನ್ಯೂಸ್ ನೋಬೆಲ್ ಶಾಂತಿ ಪ್ರಶಸ್ತಿ ಅದೇನ್ ಸಾಮಾನ್ಯದ ಮಾತ ಅದರಲ್ಲೂ ಇಂತಹ ವಿಷ ಬೀಜ ಬಿತ್ತುವಂತಹ ನಾಲಾಯಕಗಳಿಗೆ ಅದು ಹೇಗೆ ಪ್ರಶಸ್ತಿಯ ರೇಸಲ್ಲಿ ಬಿಟ್ಟುಕೊಳ್ತಾರೆ ಅನ್ನುವಂಥ ಅನುಮಾನ ಸಾಕಷ್ಟು ಜನರಿಗೆ ಇತ್ತು ಇನ್ನು ಕೇಸ್ ಎದುರಿಸ್ತಾ ಇರುವಂತಹ ಇವರ ಹೆಸರನ್ನು ನೋಬೆಲ್ ಕಮಿಟಿ ಅದು ಹೇಗೆ ಲಿಸ್ಟಿಗೆ ಸೇರಿಸ್ಬಿಡ್ತು ಅಪ್ಪಿ ತಪ್ಪಿ ಅವರಿಗೇನಾದರೂ ಪ್ರಶಸ್ತಿ ಬಂದರೆ ಕಥೆ ಏನು ಅಂತೆಲ್ಲ ಯೋಚನೆ ಶುರು ಆಗಿತ್ತು ಆದರೆ ಅದೆಲ್ಲ ಒಂದು ಪ್ಲ್ಯಾಂಡ್ ವರ್ಕ್ ಸೆಲ್ಫ್ ಪಿ ಆರ್ ಫ್ಯಾಕ್ಟ್ ಚೆಕ್ ಮಾಡುವಂಥ ಇವರಿಬ್ಬರು ಅವರು ನೋಬೆಲ್ ಲಿಸ್ಟ್ನಲ್ಲಿ ಇದ್ದಾರಾ ಅಂತ ಫ್ಯಾಕ್ಟ್ ಚೆಕ್ ಮಾಡಲೇ ಇಲ್ಲ ಯಾಕಂದರೆ ಈ ಪ್ಲ್ಯಾನ್ ಮಾಡಿದ್ದೆ ಅವರಲ್ವಾ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅಮೇರಿಕಾದ ಟೈಮ್ಸ್ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ ನೋಬೆಲ್ ಶಾಂತಿ ಪ್ರಶಸ್ತಿಯ ಲಿಸ್ಟ್ನಲ್ಲಿ ಭಾರತದ ಫ್ಯಾಕ್ಟ್ ಚೆಕರ್ಸ್ ಮೊಹಮ್ಮದ್ ಜುಬೇರ್ ಮತ್ತು ಪ್ರತೀಕ್ ಸೀನಾ ಇದ್ದಾರೆ ಅಂತ ಇದನ್ನೇ ನಂಬಿ ಭಾರತದ ಪತ್ರಿಕೆಗಳು ಕೂಡ ಸುದ್ದಿಯನ್ನು ಪ್ರಕಟಿಸಿದ್ವು ಅಲ್ಲಿಗೆ ಅವರ ಪ್ಲ್ಯಾನ್ ಸಕ್ಸಸ್ ಅಷ್ಟಕ್ಕೂ ಅವರಿಬ್ಬರು ಯಾವ ಲಿಸ್ಟಲ್ಲೂ ಇರಲೇ ಇಲ್ಲ ಟೈಮ್ಸ್ ನೌ ಈ ಸಂಬಂಧ ನೋಬೆಲ್ ಕಮಿಟಿಗೆ ಒಂದು ಇಮೇಲನ್ನು ಕಳಿಸಿ ಸ್ಪಷ್ಟನೆಯನ್ನು ಕೇಳಿದ್ದಕ್ಕೆ ನೋಬೆಲ್ ಕಮಿಟಿ ಉತ್ತರವನ್ನು ಕೂಡ ಕೊಟ್ಟಿದೆ ಆ ರೀತಿಯ ಯಾವುದೇ ಶಾರ್ಟ್ ಲಿಸ್ಟನ್ನು ನಾವು ಮಾಡಿಲ್ಲ ಆ ಹೆಸರಿನ ವ್ಯಕ್ತಿಗಳನ್ನು ನಾವು ಕನ್ಸಿಡರೇ ಮಾಡಿಲ್ಲ ಆ್ಯಂಡ್ ಓವರ್ ನೋಬೆಲ್ ಕಮಿಟಿ ಪ್ರಶಸ್ತಿ ಅನೌನ್ಸ್ ಮಾಡೋ ತನಕ ಯಾರ ಹೆಸರನ್ನು ಕೂಡ ಮುಂಚೆಯೇ ಅನೌನ್ಸ್ ಮಾಡೋದೇ ಇಲ್ಲ ಇನ್ಫ್ಯಾಕ್ಟ್ ಪ್ರಶಸ್ತಿ ಗೆಲ್ಲುವವರೆಗೂ ಕೂಡ ಆ ಬಗ್ಗೆ ಮಾಹಿತಿನೇ ಕೊಟ್ಟಿರಲ್ಲ ಅಂತ ಮೇಲ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಇದೆಲ್ಲ ಎಡಬಿಡಂಗಿಗಳ ಮಾಸ್ಟರ್ ಪ್ಲ್ಯಾನ್ ಅಂತ ಪ್ರೂವ್ ಆಯಿತು ಇಷ್ಟಕ್ಕೆ ಮುಗಿಯೋದಿಲ್ಲ ಟೈಮ್ಸ್ ಆರ್ಟಿಕಲನ್ನು ನೋಡಿ ಇಲ್ಲಿನ ಲೆಫ್ಟ್ ವಿಂಗ್ ಪತ್ರಿಕೆಗಳು ಪೋರ್ಟಲ್ಗಳು ಇದನ್ನು ಎಂಜಾಯ್ ಮಾಡೋದು ಮಾತ್ರ ಅಲ್ಲದೆ ನೇರವಾಗಿ ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡಿದರು ಮೋದಿ ಇಂಥವರ ಮೇಲೆಲ್ಲ ಉರಿದು ಬೀಳ್ತಾರೆ ಅನ್ನುವಂಥ ಅರ್ಥದಲ್ಲಿ ಮಾತನಾಡ್ತಾರೆ ಟ್ವೀಟ್ ಮಾಡಿದರೆ ಶೇಮ್ ಆನ್ ಮೋದಿ ಗವರ್ಮೆಂಟ್ ಅಂತ ಹೇಳ್ತಾರೆ ಎಲ್ಲೆಲ್ಲೂ ಜುಬೇರ್ ಆ್ಯಂಡ್ ಪ್ರತೀಕ್ ಅವರಿಬ್ಬರಿಗೂ ಗೊತ್ತಿತ್ತು ನಮಗೆ ಅಂತಹ ಯಾವ ಯೋಗ್ಯತೆಯೂ ಇಲ್ಲ ಅಂತ ನಾವು ಆ ಲಿಸ್ಟ್ನಲ್ಲಿರೋಕೆ ಚಾನ್ಸು ಇಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಆದರೂ ಫ್ಯಾಕ್ಟ್ ಚೆಕ್ ಮಾಡೋಕ್ಕೆ ಹೋಗಲೇ ಇಲ್ಲ ಆರಾಮಾಗಿ ಇದನ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ರು ತಮ್ಮ ಪಿ ಆರ್ ವರ್ಕ್ ಆಗಿದೆ ಅಂತ ಎಂಜಾಯ್ ಮಾಡ್ತಾಯಿದ್ರು ನೋಡಿ ಎಡಬಿಡಂಗಿಗಳ ವ್ಯಾಪ್ತಿ ಅದೆಷ್ಟಿದೆ ಅಂತ ಇಲ್ಲಿದ್ದುಕೊಂಡು ನಾವು ಸಾಚ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಅಮೇರಿಕಾದ ಇಂಟರ್ನ್ಯಾಷನಲ್ ಮಾಧ್ಯಮಗಳನ್ನು ಕೂಡ ಇವರು ಬಳಸ್ಕೊಳ್ತಾರೆ ಟೈಮ್ಸ್ನಲ್ಲಿ ಆರ್ಟಿಕಲ್ ಬರೆದಂತಹ ಸಾನ್ಯಾ ಮನ್ಸೂರ್ ಇವರು ಮುಸ್ಲಿಂ ಪತ್ರಕರ್ತೆ ಭಾರತದಲ್ಲಿರುವಂತಹ ತನ್ನ ಫ್ರೆಂಡ್ ಮೊಹಮ್ಮದ್ ಜುಬೇರ್ನ ಇಮೇಜನ್ನು ಅಲ್ಲಿ ಲಿಫ್ಟ್ ಮಾಡೋಕೆ ಬರೆದಂತಹ ಆರ್ಟಿಕಲ್ ಅದಾಗಿತ್ತು ಅದನ್ನು ಯಾವ ಆಧಾರದ ಮೇಲೆ ಪಬ್ಲಿಷ್ ಮಾಡಿದ್ಲು ಅನ್ನೋದು ಸ್ವತಃ ಅವಳಿಗೆ ಗೊತ್ತಿಲ್ಲ ಆದರೆ ಅವಳಿಗಿಷ್ಟ ಬಂದ ಹೆಸರುಗಳನ್ನು ಲಿಸ್ಟ್ ಮಾಡಿ ಅವರನ್ನೆಲ್ಲ ನೋಬೆಲ್ ಶಾಂತಿ ಪ್ರಶಸ್ತಿಯ ರೇಸಲ್ಲಿ ಇದ್ದಾರೆ ಅಂತ ಆರ್ಟಿಕಲ್ ಮಾಡಿಬಿಟ್ಲು ಅವಳ ಲಿಸ್ಟ್ನಲ್ಲಿ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜಲೆನ್ಸ್ಕಿ ಆಕ್ಟಿವಿಸ್ಟ್ ಗ್ರೇಟಾ ಥನ್ಬರ್ಗ್ ಸೇರಿದಂತೆ ಹತ್ತಾರು ಹೆಸರುಗಳನ್ನು ಫೇವ್ರೆಟ್ ಫಾರ್ ನೋಬೆಲ್ ಪೀಸ್ ಪ್ರೈಸ್ ಅಂತ ಹಾಕಿದ್ಲು ಅದೇ ಲಿಸ್ಟಲ್ಲಿ ಈ ಜುಬೇರ್ ಮತ್ತು ಪ್ರತೀಕ್ ಹೆಸರು ಅದೆಲ್ಲ ಒಂದು ಕಟ್ಟು ಖಾತೆ ಅಂತ ಈಗ ಪ್ರೂವ್ ಆಗಿದೆ ಫ್ಯಾಕ್ಟ್ ಚೆಕ್ ಮಾಡೋರ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗಿದೆ ಇದು ಇಷ್ಟಕ್ಕೆ ಮುಗಿಯೋದಿಲ್ಲ ತಮ್ಮ ತಪ್ಪು ಮುಚ್ಚಿಕೊಳ್ಳೋಕೆ ತಾವು ಮಾಡಿದಂತಹ ಥರ್ಡ್ ಕ್ಲಾಸ್ ಕೆಲಸಗಳನ್ನು ಸರಿ ಅಂತ ನಿರೂಪಿಸೋಕೆ ಕೇಂದ್ರ ಸರ್ಕಾರವನ್ನು ಬಿ ಜೆ ಪಿಯನ್ನು ಹಾಗೂ ಹಿಂದೂಗಳನ್ನು ಮುಜುಗರಕ್ಕೆ ಈಡು ಮಾಡೋಕೆ ಇವರು ಯಾವ ಹಂತಕ್ಕೆ ಬೇಕಾದರೂ ಹೋಗಬಲ್ಲರು ಅನ್ನೋದಕ್ಕೆ ಇದು ಸಾಕ್ಷಿ ಅಷ್ಟೆ ಎಡಬಿಡಂಗಿಗಳು ಇವರನ್ನು ಹೊಗಳಿ ಆಕಾಶಕ್ಕೆ ಏರಿಸಿದ್ದು ನೋಡಿದರೆ ಇವರು ನಿಜಕ್ಕೂ ಗ್ರೇಟ್ ಅನ್ನಿಸ್ಬಿಡುತ್ತೆ ಆದರೆ ಅದೆಲ್ಲ ದೇಶದ ಜನರನ್ನು ಯಾಮಾರಿಸಲು ಮಾಡಿದಂತಹ ಮಾಸ್ಟರ್ ಪ್ಲಾನ್ ನೋಬಲ್ ಹೆಸರಲ್ಲೂ ಕೂಡ ದೋಖಾ ಮಾಡಿದಂಥ ಇವರಿಬ್ಬರಿಗೆ ನಾಚಿಕೆ ಶೇಮ್ ಆನ್ ನ್ಯೂ ಫೇಕ್ ಮಾಸ್ಟರ್ಸ್ ಮೊಹಮ್ಮದ್ ಜುಬೇರ್ ಆ್ಯಂಡ್ ಪ್ರತೀಕ್ ಸಿನ್ಹಾ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ